ಅದಕ್ಕೆ ಕೂಡ ಯಾವೆಲ್ಲ ಕೆರೆಯನ್ನ ಅಭಿವೃದ್ಧಿ ಪಡಿಸಬಹುದು, ಯಾವೆಲ್ಲ ಕೆರೆಯನ್ನ ಬೇಗ ಅಭಿವೃದ್ಧಿ ಪಡಿಸಬಹುದು ಅಂತೇಳುವ ದೃಷ್ಟಿಯಲ್ಲಿ ಈ ಜಲ ಇಲಾಖೆಯ ಸಂಬಂಧಪಟ್ಟಂತ ಬೆಂಗಳೂರಿನ ಇಂಜಿನಿಯರ್ ಅಂತ ಮಂಗಳೂರಿನ ನನ್ನ ಕ್ಷೇತ್ರದಲ್ಲಿರುವಂತಹ ಎಲ್ಲ ಕೆರೆಗಳನ್ನ ಅಧಿಕಾರಿ ಮುಖಾಂತರ ತೋರಿಸಿಕೊಂಡು ಬಹಳ ಸುಲಭದಲ್ಲಿ ಅದನ್ನು ರಿಪೇರಿ ಮಾಡಿಸಿಕೊಂಡು ಸರಿಪಡಿಸಿಕೊಂಡು ಸಾರ್ವಜನಿಕರಿಗೆ ಅಂತರ್ಜಲವನ್ನು ಹೆಚ್ಚು ಮಾಡಿಕೊಂಡ ದೃಷ್ಟಿಯಲ್ಲಿ ಪೂರಕವಾದ ಕೆರೆಗಳು ಯಾವುದು ಅಂತೇಳುವಂಥದ್ದು ಅವರ ಮುಖಾಂತರ ಪಟ್ಟಿಯನ್ನು ಪಡೆದು ಅದರಲ್ಲಿ 7 ಕೆರೆಗಳಿಗೆ 3,65,00,000 ಈಗಾಗಲೇ ಬಿಡುಗಡೆ ಮಾಡಿ ಟೆಂಡರ್ ಪ್ರಕ್ರಿಯೆಯಲ್ಲಿದೆ. ಅದು ಮುಂದಿನ ದಿನಗಳಲ್ಲಿ ಕಾಮಗಾರಿಗಳ ಆಗುತ್ತೆ. ಅದಲ್ಲದೆ ಈಗಾಗಲೇ ಮೂಡದ ಕಡೆಯಿಂದ ಬೈರಾಣಿ ಕೆರೆ ಅಭಿವೃದ್ಧಿಗೆ ಈಗಾಗಲೇ 1,30,00,000, ಇದು 3,65,00,000 ಬರುವುದಿಲ್ಲ, ಸಪರೇಟ್, ಇದು ಸಪರೇಟ್ ಪಾಯಿಂಟ್ ನಂಬರ್ 8. ಬೈರಾಣಿ ಕೆರೆ ಅಭಿವೃದ್ಧಿಗೆ ಈಗಾಗಲೇ 1,30,00,000 ಕಾಮಗಾರಿಗಳ ಅಭಿವೃದ್ಧಿ ಕಾಮಗಾರಿಗಳು ಕೆಲಸ ಕಾರ್ಯಗಳು ಆಗ್ತಾ ಇದೆ ಆಗ್ತಾ ಇದ್ದು ಕೊನೆಯ ಹಂತದಲ್ಲಿ ಅವತ್ತು ಕಾಮಗಾರಿಗಳಾಗಬೇಕು ಅಂತ ಹೇಳುವಾಗ ಆ ಪರಿಸರದಲ್ಲಿ ಎಲ್ಲವನ್ನ ರೂಪರೇಖೆಯನ್ನು ಪಡೆದುಕೊಂಡು ಆ ಕಾಮಗಾರಿಗಳಿಗೆ 1,30,00,000 ಬಿಡುಗಡೆ ಮಾಡಿದ್ದಾರೆ. ಆದರೆ ಮೊನ್ನೆ ನಾನಲ್ಲಿ ಹೋದಾಗ ಅಲ್ಲಿಯ ಸಾರ್ವಜನಿಕರ ಒಟ್ಟು ಅಭಿಪ್ರಾಯವನ್ನು ಸಂಗ್ರಹಿಸಿಕೊಂಡು ಅಲ್ಲಿಯ ಜನಪ್ರತಿನಿಧಿಗಳ ಅಭಿಪ್ರಾಯವನ್ನು ಪಡೆದುಕೊಂಡು ಅಲ್ಲಿಯ ಅದಕ್ಕೆ ಸಂಬಂಧಪಟ್ಟಂತಹ ಅಧಿಕಾರಿಗಳ ಅಭಿಪ್ರಾಯವನ್ನು ಸಂಗ್ರಹಿಸಿದಾಗ ಇನ್ನೂ ಕೂಡ ಹತ್ತಿರದಲ್ಲಿ ಸುಮಾರು 70,00,000 ಬೇಡಿಕೆ ಆಗ್ತದೆ ಇದೆ ಅಂತಿರುವಂತಹ ಮಾತನ್ನ ಕೂಡ ಹೇಳಿದೆ. ಹಾಗಿರುವಾಗ